ಪರಮ ಪೂಜ್ಯ ಸಂತರು ಹೇಳ್ತಾ ಇದ್ದಾರೆ, ಹಿಂದೂ ಮಹಿಳೆ ನಾಲ್ಕು ಮಕ್ಕಳು ಹೆರಬೇಕು. ಇನ್ನೊಬ್ಬ ಸಂತರು ಹೇಳ್ತಾರೆ, ಹಿಂದೂ ಮಹಿಳೆ 10 ಮಕ್ಕಳನ್ನ ಹಿಡಿಬೇಕು, ಆವಾಗ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದರು. ಆಶ್ಚರ್ಯ ಆಗುತ್ತೆ, ಈ ಮೀಡಿಯಾದವರು ನಮ್ಮ ಸ್ವಾಮಿಗಳು ಏನಾದರೂ ಭಾಷಣ ಕೊಟ್ರೆ ಅದನ್ನ ರಿಪೀಟ್ 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 ತೋರಿಸ್ತಾರೆ. ಇಡೀ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ರೈಲ್ವೆ ಸ್ಟೇಷನ್ ನಲ್ಲಿರುವಂತ ಜನರನ್ನ ತೋರಿಸ್ತಾರೆ, ಇನ್ನೊಂದ್ ಕಡೆ ಮಾರ್ಕೆಟ್ನಾಗ ಬಜಾರ್ ಮಾಡುವಂತ ಜನರನ್ನ ತೋರಿಸ್ತಾರೆ. ನೋಡಿ ಇಷ್ಟು ಸಂಖ್ಯೆ ಆಗಿದೆ, ಮತ್ತೆ ಈ ಹಿಂದೂ ಸ್ವಾಮಿಗಳು 10 ಮಕ್ಕಳು ಹಿಡಿಬೇಕು ಅಂತ ಹೇಳ್ತಾರೆ. ಸ್ವಾಮಿ, ಇದೇ ಕಳಕಳಿ ಮುಸ್ಲಿಮರ ಮೇಲೆ ಏಕಿಲ್ಲ? ಅವರು ಹಂಪ ಸಮಾರ ಪಚ್ಚೀಸ್ ಅಂತಾರೆ, ಹಂದಿ ತರ 20-25 ಮಕ್ಕಳು ಹಡಿತಾರೆ, ಅದನ್ನಾಕೆ ಈ ಮೀಡಿಯಾದವರು ತೋರಿಸ್ತಾ ಇಲ್ಲ? ಹೀಗೆ ಒಬ್ಬ ಡಾಕ್ಟರ್ ಕುಟುಂಬ ಕಲ್ಯಾಣ ಯೋಜನಾ ಅಧಿಕಾರಿ ಒಂದು ಮೂಲದಲ್ಲಿ ಹೋದ. ಹೀಗೆ ಮನೆ ಮನೆಗೂ ನಿಮ್ಗೆಷ್ಟು ಮಕ್ಕಳು ನಿಮ್ಗೆಷ್ಟು ಮಕ್ಕಳು ಅಂತ ಕೇಳ್ತಾ ಹೋಗ್ಬೇಕಾದ್ರೆ ಕಮರುಲ್ನೊಂದು ಮನೆಗೆ ಹೋದ ಡಾಕ್ಟರ್. ಅರೆ ಕಮರುಲ್ ಭಯ ತುಮಕೋ ಬಚ್ಚಾ ಕಿತ್ನಾ ಹೇ. ಅವಾಗ ಕಮರುಲ್ ಹೇಳಿದಂತೆ, ಸರ್ 11 ರಿಲೀಸ್ ಹುವಾ ಹೇ, 12 ಶೂಟಿಂಗ್ ಚಲ್ ರಾ ಹೇ. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಜನಸಂಖ್ಯಾ ಸ್ಫೋಟ ಹಿಂದೂಗಳಿಂದ ಆಗ್ತಾ ಇಲ್ಲ, ಜನಸಂಖ್ಯಾ ಸ್ಫೋಟ ಆಗ್ತಾ ಇರೋದು ದೇಶದ್ರೋಹಿ ಮುಸಲ್ಮಾನರಿಂದ. ಈ ಭಾರತವನ್ನ ಇಸ್ಲಾಮಯ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಜನಸಂಖ್ಯಾ ಸ್ಫೋಟ ವಿಪರೀತ ಮುಸ್ಲಿಮರಿಂದ ಆಗ್ತಾ ಇದೆ, ಅದನ್ನು ನಾವು ತಡಿಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾವು ಮುಂದೆ ಹೋರಾಟ ಮಾಡಬೇಕಾಗಿದೆ. ಇಂತಹ ಮತಾಂಧ ಓವೈಸಿ ಅಂತ ನೀಚರನ್ನ ನಾವು ಪಾಠ ಕಲಿಸುವುದಕ್ಕೋಸ್ಕರ ಪ್ರತಿಯೊಬ್ಬ ಹಿಂದೂ ಕೂಡ ಪುರುಷ ಶೂರರಾಗಿ ಎದ್ದು ನಿಲ್ಬೇಕಾಗಿದೆ. ಆವಾಗ ಭಾರತ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇದೆ. ಕೊನೆಗೊಂದು ಮಾತನ್ನ ಹೇಳ್ತೀನಿ. 2005 ಮಾನ್ಯ ತೊಗಾಡಿಯಾಜಿ ಅವರು ಜೇವರಿಗೆ ಬಂದಿದ್ರು, ಬರಬೇಕಾದ್ರೆ ಸಿಕ್ಕಾಪಟ್ಟೆ ವಿರೋಧ. ಆವಾಗ ಮೊದಲು ನಮ್ಮ ಧರ್ಮ ಸಿಂಗ್ ಅವರು ಅಲ್ಲಿಯ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಮುಖ್ಯಮಂತ್ರಿಗಳಾಗಿದ್ರು. ಅದನ್ನ ವಿರೋಧ ಮಾಡಲಿಕ್ಕೆ ಅದನ್ನ ತಡೆಯುವುದಕ್ಕೋಸ್ಕರ ಸಿಕ್ಕಾಪಟ್ಟೆ ವಿರೋಧ ಮಾಡಿದ್ರು. ಯಾವುದೇ ವಿರೋಧಕ್ಕೆ ಬಗ್ಗದೆ ವಿಶ್ವ ಹಿಂದೂ ಪರಿಷತ್ ಧರ್ಮ ಸಿಂಗ್ ಅವರ ಕ್ಷೇತ್ರದಲ್ಲಿ ಭಗವದ್ವಜವನ್ನ ಹಾರಿಸಿ ಕಾರ್ಯಕ್ರಮ ಆದ 2 ತಿಂಗಳಲ್ಲಿ ಧರ್ಮ ಸಿಂಗ್ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ದು ಇತಿಹಾಸ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಕಲಬುರಗಿಯಲ್ಲಿಯೂ ಕೂಡ ತೊಗಾಡಿ ಅವರು ಕಾರ್ಯಕ್ರಮ ಅಂದ ತಕ್ಷಣನೇ ಕೆಲವೊಬ್ಬ ಸ್ಕ್ರ್ಯಾಪ್ ಲೀಡರ್ಸ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ತೊಗಾಡಿ ಅವರು ಬರೋದಾದ್ರೆ ಅಕ್ಬರ್ ಉದ್ದೀನ್ ಓವೈಸಿಗೂ ಕೂಡ ಪರ್ಮಿಷನ್ ಕೊಡ್ಬೇಕು. ಯಾರು ಬೇಡಂತಾರ್ರಿ? ನಾವು ಬಟ್ಟೆ ಹಾಕೊಂಡು ತಿರುಗಾಡ್ತೀವಿ ಅಂದ್ರೆ ನಾವು ಬದಲೆ ತಿರುಗಾಡ್ತೀವ್ರಿ ಅಂತಾರ ಅವರೆಲ್ಲ. ಯಾರು ಅಕ್ಬರ್ ಉದ್ದೀನ್ ಓವೈಸಿ? ಅಕ್ಬರ್ ಉದ್ದೀನ್ ಓವೈಸಿ ತೊಗಾಡಿ ಅವ್ರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ. ತೊಗಾಡಿ ಅವರು ರಾಷ್ಟ್ರ ಭಕ್ತರು, ಓವೈಸಿ ರಾಷ್ಟ್ರ ವಿರೋಧಿ ಮತಾಂಧ. ಭಾಷಣ ಕೊಡ್ತಾ ಇದ್ದ ಓವೈಸಿ 15 ನಿಮಿಷ ಪೊಲೀಸರು ಪಕ್ಕಕ್ಕೆ ಸರಿದ್ರೆ ಈ ದೇಶದ 100 ಕೋಟಿ ಹಿಂದೂಗಳನ್ನ 25 ಕೋಟಿ ಮುಸ್ಲಿಮರು ಹಸಿಕೆ ಹಾಕ್ತೀವಿ ಅಂತ ಹೇಳಿಕೆ ಕೊಟ್ಟ. ಇದೇ ಪೊಲೀಸರಿಗೆ ನಾಮರ್ದ ಪೊಲೀಸರು ಅಂತ ತನ್ನ ಭಾಷಣದಲ್ಲಿ ಟೀಕೆ ಮಾಡಿದ. ಆದ್ರೆ ಓವೈಸಿಗೆ ಕಲಬುರಗಿಯ ಜನತೆ ಒಂದು ಪ್ರಶ್ನೆಯನ್ನ ಹಾಕ್ಬೇಕಾಗಿದೆ. ಓವೈಸಿ 100 ಕೋಟಿ ಹಿಂದೂಗಳನ್ನ ಸಾಯಿಸ್ಲಿಕ್ಕೆ ನಿನಗೆ 15 ನಿಮಿಷ ಬೇಕಾದ್ರೆ ನಿನ್ನ ಹಾಗೆ ಮತಾಂಧರಾದ್ರೆ ಹಿಂದೂಗಳು ಟೆರರಿಸ್ಟ್ ಗಳಾದ್ರೆ ದೇಶದ್ರೋಹಿ ಮುಸ್ಲಿಮರನ್ನ ಚೂಟಿ ಹಾಕ್ಲಿಕ್ಕೆ 1 ಸೆಕೆಂಡ್ ಸಾಕು ಅನ್ನುವಂತ ಉತ್ತರವನ್ನ ಕೊಡಿ. ಕೇವಲ 1 ಸೆಕೆಂಡ್ ಜುಕ್ಕೆ ನಮಾಜ್ ಕರ್ನೆ ವಾಲೆ ದೇಶದ್ರೋಹಿ ಉಪರ್ ನಹಿ ಉಠೇಗಾ ಅನ್ನುವಂತ ಎಚ್ಚರಿಕೆಯನ್ನ ಕೊಡಿ. ಹಿಂದೂಗಳು ನಪುಂಸಕರಲ್ಲ, ಈ ರಾಷ್ಟ್ರದ ಪೊಲೀಸರು ನಪುಂಸಕರಲ್ಲ. ಕಸಬನ ನಡೆದದ್ದು ಇದೇ ಗಂಡುಗಲಿ ಪುರುಷ ಶಿವ ಪೊಲೀಸರು, ಅಫ್ಜಲ್ ಗುರುವನ್ನ ಹಿಡಿದದ್ದಂತದ್ದು ಇದೇ ಗಂಡುಗಲಿ ಪೊಲೀಸರು, ಅಬ್ದುಲ್ ನಾಸರ್ ಮದನಿಯನ್ನ ಮಟ್ಟ ಹಾಕಿದಂತವರು ಇದೇ ಕರ್ನಾಟಕದ ಪೊಲೀಸರು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಳಿ. ವಿಷಾದದ ಸಂಗತಿ, ಒಬ್ಬ ರೌಡಿ
ಉಗ್ರರನ್ನ ಸಾಯಿಸಿದಂತ ಮಲ್ಲಿಕಾರ್ಜುನ ಬಂಡೆಯನ್ನ ನಾವಿವತ್ತು ನೆನೆಸಬೇಕಾಗಿದೆ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ಲಿಕ್ಕೆ ಹೊಂಟಂತ ಸಿದ್ದರಾಮಯ್ಯನವರಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ. ಒಬ್ಬ ಮತಾಂಧನ ಜಯಂತಿಯನ್ನ ನೀನು ಆಚರಣೆ ಮಾಡೋದಾದ್ರೆ ಒಬ್ಬ ಉಗ್ರನ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಪೊಲೀಸ್ ಮಲ್ಲಿಕಾರ್ಜುನ ಬಂಡೆಯನ್ನ ಅವರ ಕುಟುಂಬಕ್ಕೆ ಇಲ್ಲಿವರೆಗೂ ಪರಿಹಾರ ಕೊಟ್ಟಿಲ್ಲ. ಪೂರ್ತಿ ಸಂಬಳ ನೀಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು, ಇದ್ರೂ ಕೂಡ ಆಗಿಲ್ಲ. ಇಂತಹ ನೀಚ ಸರ್ಕಾರ ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಅವಮಾನ ಆಗ್ತಾ ಇದೆ ರೀ. ಒಬ್ಬ ಶೂಟಿಂಗ್ ಒಲಿಂಪಿಕ್ ಶೂಟಿಂಗ್ ಮಾಡಿದವನಿಗೆ 3 ಕೋಟಿ ಬಹುಮಾನ ಕೊಡ್ತಾರೆ, ಅದೇ ಒಬ್ಬ ಟೆರರಿಸ್ಟ್ಗೆ ಶೂಟಿಂಗ್ ಶೂಟ್ ಮಾಡಿದಂತ ಪೊಲೀಸರಿಗೆ 3 ಲಕ್ಷ ರೂಪಾಯಿ ಭಿಕ್ಷೆ ನೀಡ್ತಾರಲ್ಲ, ಇದನ್ನು ನಾವು ಖಂಡಿಸಬೇಕಾಗಿದೆ. ಬಂಧುಗಳೇ, ಕಲಬುರಗಿಯಲ್ಲಿ ಸಾಕಷ್ಟು ಜನ ಹಿಂದೂಗಳಿದ್ರು, ಬಹುಶಃ ಅವರ್ಯಾರು ಕೂಡ ಹಿಂದೂಗಳು ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಂಥ ಒಂದು ಪವಿತ್ರ ಕಾರ್ಯಕ್ರಮ ನಡೀತಾ ಇದ್ರೆ ಇಡೀ ಮೈದಾನ ತುಂಬಿ ಹೋಗ್ಬೇಕಾಗಿತ್ತು. ನಮ್ಮ ಧರ್ಮದ ವಿಷಾದದ ಸಂಗತಿ ಅಂದ್ರೆ ಇದೇ ಒಗ್ಗಟ್ಟು. ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರಾಗಿ ಕಾಣ್ತಾ ಇದ್ದೇವೆ. ಇನ್ನು ಮುಂದೆ ಹಾಗಾಗಬಾರ್ದು. ಯಾವುದೇ ಹಿಂದೂ ಸಂಘಟನೆಯ ಕಾರ್ಯಕ್ರಮ ಇದ್ರೆ ನಾವು ಒಂದು ನಾವು ಬಂದು ಅನ್ನುವಂತ ಎಚ್ಚರಿಕೆಯನ್ನ ನಾವೆಲ್ಲರೂ ಕೊಟ್ಟು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೀನಿ. ರಾಮ ಮಂದಿರ ನಿರ್ಮಾಣ ಮಾಡುವಂಥದ್ದು ಅತಿ ಅವಶ್ಯಕವಾಗಿದೆ. ಅದರ ಬಗ್ಗೆ ಪ್ರವೀಣ್ ಭಾಯ್ ತಗೊಂಡಿ ಅವರು ತಿಳಿಸ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದೀನಿ, ಮಂದಿರ್ ವಹಿ ಬನಾಯಂಗೆ, ನೀವು ಹೇಳಬೇಕು ಮಜ್ಜಿದ ಬಾಗ್ ಜಾಯಂಗೆ. ಮಂದಿರ್ ವಹಿ ಬನಾಯಂಗೆ, ಮಂದಿರ್ ವಹಿ ಬನಾಯಂಗೆ. ನಾನು ಹೇಳ್ತೀನಿ, ರಿಕ್ಷಾವಾಲಾ ಅಚ್ಚಾ ಹೇ, ಪಾಕಿಸ್ತಾನ ಲುಚ್ಚಾ ಹೇ. ರಿಕ್ಷಾವಾಲಾ ಅಚ್ಚಾ ಹೇ, ರಿಕ್ಷಾವಾಲಾ ಅಚ್ಚಾ ಹೇ. ನಾನು ಹೇಳ್ತೀನಿ, ಜೋರ್ ಸೆ ಬೋಲೋ ಪ್ಯಾರ್ ಸೆ ಬೋಲೋ, ನೀವು ಹೇಳಬೇಕು ಹಿಂದೂಸ್ತಾನ್ ಹಿಂದೂಸ್ತಾನ್. ಜೋರ್ ಸೆ ಬೋಲೋ ಪ್ಯಾರ್ ಸೆ ಬೋಲೋ ಹಿಂದೂಸ್ತಾನ್ ಹಿಂದೂಸ್ತಾನ್. ಜೋರ್ ಸೆ ಬೋಲೋ ಪ್ಯಾರ್ ಸೆ ಬೋಲೋ, ಜೋರ್ ಸೆ ಬೋಲೋ ಪ್ಯಾರ್ ಸೆ ಬೋಲೋ. ಜೈ ಶ್ರೀರಾಮ್. ಜೋತಿ ಕಲಂಕ ಕಲಂಕೇ.